ಎ ಸರ್ವರಿಗೂ ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದಿಂದ ನವವಿದ ಭಕ್ತಿಯಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ವೀಡಿಯೋ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ಆರುನೂರ ಐವತ್ತೇಳು ವಿಶೇಷ ಮಾಹಿತಿ ವಿಷ್ಣು ಸಹಸ್ರನಾಮ ಅದರಲ್ಲಿ ನವವಿಧ ಭಕ್ತಿಯ ಒಂದು ಸುಖಕರವಾದಂಥ ಭಕ್ತಿಯುತವಾದ ಪ್ರಯಾಣದಲ್ಲಿ ನಾವಿದ್ದೇವೆ ಈಗ ನಾವು ಮಾರ್ನಿಂಗ್ ಸೆಷನ್ ಆದಮೇಲೆ ಆಫ್ಟರ್ ಈಗ ಈವ್ನಿಂಗ್ ಈಗ ನಮ್ಮ ಆಫ್ಟರ್ ಲಂಚ್ ವಿ ಹ್ಯಾವ್ ಸ್ಟಾರ್ಟೆಡ್ ಅನದರ್ ಸೆಷನ್ ಈಗ ನಮ್ಮ ಸ್ಟುಡಿಯೋದಲ್ಲಿ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷ ನಮ್ಮ ಈ ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಈ ನವವಿಧ ಭಕ್ತಿಯ ಈ ಜರ್ನಿಯನ್ನು ಆರ್ನೂರೈವತ್ತೊಂಬತ್ತನೇ ಮಹಾಸಂಚಿಕೆ ಆರ್ನೂರೈವತ್ತೆಂಟು ಆಯಿತು ಆರ್ನೂರೈವತ್ತೊಂಬತ್ತನೇ ಮಹಾಸಂಚಿಕೆ ಹಾಗೂ ಪಾರ್ಟ್ ಇಪ್ಪತ್ತೆಂಟು ಇದಕ್ಕೆ ನಾನು ಈಗ ಮೂರು ಹಿಂದಿನ ಸೆಷನ್ನಿಂದ ಬೇರೆ ಹೆಸರು ಕೊಟ್ಟಿದ್ದು ಈಗ ನಾನು ಎಡಿಟ್ ಮಾಡಿ ಹೊಸ ಎಡಿಟ್ ಮಾಡಿದ್ದೀನಿ ಇದು ಬೆಳಗ್ಗೆ ಒಬ್ಬರಿಂದ ಸಜೆಷನ್ ಬಂದಿದ್ದು ಸರ್ ನೀವು ವಿಶೇಷ ಮಾಹಿತಿ ವಿಷ್ಣು ಸಹಸ್ರನಾಮ ಅಂತ ಕೊಟ್ಬಿಡ್ತಾ ಇದ್ದೀರಾ ನವವಿಧ ಭಕ್ತಿಯಂತೆ ಕೊಟ್ಟರೆ ಬಹಳ ಹೆಲ್ಪ್ ಆಗುತ್ತೆ ಹೇಗಿದ್ದರೂ ಆ ಸೆಷನ್ನೇ ನಡ್ಕೊಂಡು ಹೋಗ್ತಾ ಇದೆ ಅಂತ ಇವಾಗ ಇನ್ನೊಂದು ಬಂದಿದ್ದು ಅದಕ್ಕೆ ನಾನು ಎಡಿಟ್ ಮಾಡಿ ಕೊಡ್ತೀನಿ ಈಗ ಮುಂದಕ್ಕೆಲ್ಲವೇ ಇದು ಮುಗಿಯುವವರೆಗೂ ಕೂಡ ನವವಿದ ಭಕ್ತಿ ವಿಶೇಷ ಮಾಹಿತಿ ವಿಷ್ಣು ಸಹಸ್ರನಾಮ ಅಂತ ಕೊಡ್ತೀನಿ ನಂಬರ್ ಕೊಡ್ತೀನಿ ಆಮೇಲೆ ಒಂದಿಬ್ಬರು ಡ್ಯಾನ್ಸರ್ಸ್ ಫೋನ್ ಮಾಡಿದರು ನಮಗೆ ಇದು ಬಹಳ ಸಹಾಯ ಆಗ್ತಾ ಇದೆ ಸರ್ ನವವಿಧ ಭಕ್ತಿ ಬಗ್ಗೆ ನೀವು ಹೇಳ್ತಾ ಇರೋದರಿಂದ ನವವಿಧ ಭಕ್ತಿನೇ ಒಂದು ಪೋರ್ಷನ್ ತೊಗೊಂಡು ನಾವೊಂದು ಡ್ಯಾನ್ಸೈಸ್ ಮಾಡ್ತೀವಿ ಇದು ಸಾಧ್ಯವಾದರೆ ನೀವು ನವವಿಧ ಭಕ್ತಿಗೆ ಯಾರ್ಯಾರು ಅಂತ ಇದ್ದೀರಾ ಜೊತೆಗೆ ಈ ನವರಸ ಯಾವುದನ್ನು ಸೇರಿಸ್ಬೋದು ಹಾಗೂ ಯಾವುದಾದ್ರು ಆ ರೀ ಆ ನವವಿದ ಭಕ್ತಿಗೆ ನೇರವಾಗಿ ಸಂಬಂಧಪಟ್ಟಂಥ ಯಾರ್ದಾರು ವಾಗ್ಯ ರಚನೆ ಇದ್ದರೂ ಅದನ್ನು ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಇದನ್ನು ಈ ಸೆಷನ್ ಮುಗಿಸ್ತೀನಿ ನಾನು ಅದರಿಂದ ಅದನ್ನು ನೋಡೋಣ ನವವಿಧ ಭಕ್ತಿಗೆ ಸೂಟ್ ಆಗುವಂಥ ಕೆಲವಿದೆ ನನಗೆ ಈಗ ತಕ್ಷಣ ಈಗ ನೀವೀಗ ಬೆಳಗ್ಗೆ ಹೇಳಿರೋದ್ರಿಂದ ಅದನ್ನು ಇದನ್ನು ಮುಗಿಸ್ತೀನಿ ನಾನೀಗ ಇದು ಇದು ಈ ಆರುನೂರ ಐವತ್ತೆಂಟನೇ ಸಂಚಿಕೆ ಆಗಲಿ ಆಮೇಲೆ ಈಗ ನಾವು ಆಗಲೇ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನೆ ಆಗಿದೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಇನ್ನೂ ನಾಲ್ಕು ನವವಿಧ ಭಕ್ತಿಯಲ್ಲಿ ಏನಿದೆ ಹೇಗೆ ಅನ್ನೋದು ವಿವರಣೆ ಬಹಳ ಚೆನ್ನಾಗಿ ಬರ್ತಾಯಿದೆ ಸರ್ ವಿತ್ ಲೈವ್ ಎಕ್ಸಾಂಪಲ್ ಮಾಡ್ರನ್ ಡೇಗೆ ಅಂತೆಲ್ಲ ನೀವು ಹೇಳಿರೋದ್ರಿಂದ ನಾನು ಅದೇ ರೀತಿ ಯಾಕೆಂದರೆ ಇದು ನನ್ನ ಮುಖ್ಯ ಉದ್ದೇಶ ಆಮೇಲೆ ಇನ್ನೊಂದಿಷ್ಟು ಅದಕ್ಕೂ ನಾನು ಈಗಲೇ ಇನ್ನು ಮತ್ತೆ ನನಗೆ ದಯವಿಟ್ಟು ಹೇಳಿಬಿಡಿ ನಾವು ಕ್ರೂ ಮೆಂಬರ್ಸ್ ಎಲ್ಲ ಇವತ್ತು ಮೀಟಿಂಗ್ ಮಾಡಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ ಸರ್ ನೀವು ಇಷ್ಟೊಂದೆಲ್ಲ ಮಾಡ್ತಿದ್ದೀರಲ್ಲ ಆರುನೂರ ಐವತ್ತೇಳು ಸಂಚಿಕೆಗೆ ನೀವು ಯಾವುದಕ್ಕೂ ಇದಕ್ಕೆ ಯಾವ್ದಾದ್ರು ಒಂದು ಡೊನೇಷನ್ ರೀತಿ ನಮಗೆ ಕೊಡಬೇಕು ಅನಿಸುತ್ತೆ ನಮ್ಮದು ನಾವು ಹೇಗೆ ಮಾಡೋದು ನೀವು ಒಂದು ಅಕೌಂಟ್ ಇದು ಕೊಟ್ಟರೆ ಅಂತ ಹೇಳಿದ್ರಿ ನನಗೆ ನಾನು ಪಬ್ಲಿಕ್ಕಾಗಿ ಇರೋದು ಇದುವರೆಗೂ ನನ್ನ ನಮ್ಮ ಈ ಕ್ರೂ ಮೆಂಬರ್ಸು ಅದಕ್ಕೆ ಒಪ್ಪಿಗೆ ಕೊಟ್ಟರು ಯಾವುದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಎಂಜಾಯ್ ಮಾಡಿ ಇನ್ನೊಬ್ಬರಿಗೆ ಇದು ಯಾವುದಕ್ಕೂ ಒಂದು ನಯ ಪಾಯಸಾನೂ ಬೇಕಿಲ್ಲ ಯಾಕೆಂದರೆ ನನಗೆ ಈ ನೀವೆಲ್ಲ ಇಷ್ಟು ಮಹಾಜನಗಳು ನಿಮಗೆ ಇಂತಹ ಸಂದರ್ಭದಲ್ಲಿ ತಾಯಿಯ ಕೃಪೆಯಿಂದ ನನಗೆ ಎರಡು ಅಕ್ಷರ ಬಂದಿರೋದು ಮಹಾವಿಷ್ಣುವಿನ ಅನುಗ್ರಹ ಆಗಿದೆ ಅದರಿಂದ ನಾನು ಡಿಸೈಡೇ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಆರುನೂರ ಐವತ್ತೇಳರವರೆಗೂ ನಮಗೆ ಅಕಸ್ಮಾತ್ ನೂರು ಸಂಚಿಕೆ ಆದಟ್ಟಿಗೆ ಸುಮಾರು ಜನ ಹೇಳಿದರು ನಾನು ಅದನ್ನು ಹೇಳ್ಕೊಂಬಂದು ಈಗ ಜಾಸ್ತಿ ಇದಕ್ಕೆ ಒತ್ತಡ ಬರ್ತಿದೆ ಖಂಡಿತ ನನಗೆ ಯಾವ ಶುಲ್ಕನೂ ಇದಕ್ಕೆ ಬೇಡ ಆಮೇಲೆ ಯಾರ್ಯಾರೋ ಸ್ಪಾನ್ಸರ್ಸು ಬಂದರು ಅದರಿಂದ ನಾನು ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಅಂತಲೇ ಮಾಡ್ತಾಯಿದ್ದೀನಿ ಇದುವರೆಗೂ ಹೀಗೇ ನಡ್ಕೊಂಡು ಹೋಗಲಿ ಮಹಾತಾಯಿ ತಾಯಿ ನಮಗೆಲ್ರಿಗೂ ಕೂಡ ನಮ್ಮ ಆಡೋರಿಗೆ ನಮ್ಮ ಕ್ರೂ ಮೆಂಬರ್ಸ್ಗೆ ನಮ್ಮ ಸುಸಂಸ್ಕೃತ ವೀಕ್ಷಕರಿಗೆ ಮುಖ್ಯವಾಗಿ ನಾಕೆ ಬೇಡ್ಕೊತೀನಿ ಅದೇನೇ ಇಂಪಾರ್ಟೆಂಟ್ ನೀವು ನೋಡಿ ಎಲ್ಲರೂ ಆರೋಗ್ಯವಂತರಾಗಿರಿ ನಾನು ಆಯಸ್ ಕೇಳಲ್ಲ ಯಾರ್ಯಾರು ಇದನ್ನು ಇದು ಮಾಡ್ತಿರೋ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ನಾವು ನವವಿಧ ಭಕ್ತಿಯಿಂದ ಇದನ್ನು ಸ್ಮರಿಸೋಣ ಅಂತ ನಿಮಗೆ ಮೊದಲೇ ಹೇಳಿಬಿಟ್ಟು ಈಗ ಮುಂದಿನ ಈ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ ಆತ್ಮ ನಿವೇದನಂ ಇದನ್ನು ಎಲ್ಲರೂ ಏನು ಹೇಳಿದ್ರು ನೀವು ಹೇಳಿ 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 ನಮಗೆ ಪಾಠ ಆಗೋಯ್ತು ಸರ್ ಈಗ ನವವಿದ ಭಕ್ತಿ ಅಂದರೆ ಮಕ್ಕಳಿಗೆ ಸಹಿತ ಗೊತ್ತಾಗೋಗ್ಬಿಟ್ಟಿದೆ ಅದಕ್ಕೆ ವಿವರಣೆಯೂ ಕೊಡ್ತಾ ಇರೋದ್ರಿಂದ ಅಂತ ನಿಜ ಯಾವುದೇ ಆಗಲಿ ನಾವು ಪದೇ ಪದೇ ಕೇಳ್ತಾರೆ ಅದನ್ನೇ ಸ್ಮರಣ ಅನ್ನೋದು ಸ್ಮರಣ ಅದಕ್ಕೆ ಇಲ್ಲಿ ನಾನು ಏನು ಹೇಳ್ತಿದ್ದೀನೋ ಶ್ರವಣ ಕೇಳೋದು ನೀವು ಕೇಳ್ತಾ ಇದ್ದೀರ ಕೀರ್ತನ ವಿಷ್ಣುವಿನ ಬಗ್ಗೆ ನಾವು ಇಪ್ಪತ್ತೇಳನೇ ತಾರೀಕು ಅಭಿಯಾನ ಎಲ್ರಿಗೂ ಸಾಮೂಹಿಕ ಕೀರ್ತನೆ ಮಾಡಿದ್ವು ಆಮೇಲೆ ಅದನ್ನು ಸ್ಮರಣೆ ನಾವು ಮಾಡ್ತಾಯಿದ್ದೀವಿ ಡೇ ಯಾವಾಗ ನಾವು ಪ್ರತಿನಿತ್ಯ ಹೇಳ್ಕೊಳ್ತೀವೋ ಅದು ನಮ್ಮ ಸ್ಮರಣೆಗೆ ಬರುತ್ತೆ ಸ್ಮರಣೆ ಒಂದೇ ಸಾಲದ ಹಿಂದೆ ಸ್ಮರಣ ಆಮೇಲೆ ಪಾದಸೇವನ ಅಂದರೆ ನಾನು ಅದಕ್ಕೆ ವಿವರವಾಗಿ ಕೊಟ್ಟಿದ್ದೀನಿ ಲಕ್ಷ್ಮೀದೇವಿ ಪಾದಸೇವನೆಗೆ ಪಾದ ಸೇವನೆ ಯಾರಿಗೆ ಮಾಡಬೇಕು ನಾವು ಗುರು ಹಿರಿಯರಿಗೆ ಗುರುಗಳಿಗೆ ಹಿರಿಯರಿಗೆ ನಮಗೆ ಈ ಪ್ರಪಂಚಕ್ಕೆ ನಮ್ಮನ್ನು ಈ ಮಟ್ಟಕ್ಕೆ ಇಟ್ಟಿರೋದಕ್ಕೆ ಅವ್ರಿಗೆ ನಾವು ಯಾವಾಗಲೂ ಕೂಡ ಅವರು ಯಾವಾಗಲೂ ಅಷ್ಟು ಹಿರಿಯರಿಗೆ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಅಂದ ಒಂದು ಕೃತಜ್ಞತೆಯ ಒಂದು ಸಂಕೇತ ಆದ್ದರಿಂದ ಸೇವನೆ ಅರ್ಚನೆ ಅರ್ಚನೆಯಿಂದ ಏನು ಅಂದರೆ ನಾವು ಯಾರಿಂದ ಏನು ಪಡ್ಕೊಂಡಿದ್ದೀವೋ ಅವ್ರನ್ನ ಸ್ಮರಣೆ ಮಾಡೋದ್ರ ಜೊತೆಗೆ ಅವ್ರಿಗೆ ಆ ರೀತಿ ಮಾಡೋ ನಾವು ಕೂಡ ಆ ಕೆಲಸನ ಮುಂದುವರಿಸ್ಕೊಂಡು ಹೋಗೋಣ ಮತ್ತು ಯಾರು ನಮ್ಮ ಯಾರಿಂದ ನಮಗೆ ಇವೆಲ್ಲ ಲಭ್ಯ ಆಗಿದೆಯೋ ಅವ್ರನ್ನ ಪೂಜಿಸೋಣ ಅನ್ನೋದೇ ಅರ್ಚನೆ ರೆಗ್ಯುಲರಾಗಿ ವಿಗ್ರಹಗಳಿಗೆ ಮಾಡಿದಾಗೆ ಗುರುಗಳನ್ನು ಆದರೂ ಕೂಡ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಪೂಜೆ ಮಾಡೋದು ಅಂತ ಮದುವೆ ಮುಂಜಿ ಇತ್ಯಾದಿಗಳ ಸಂದರ್ಭದಲ್ಲಿ ಅಥವಾ ಗುರುಗಳು ಮನೆಗೆ ದಯಮಾಡಿಸಿದ್ರೆ ಯಾರೇ ಗುರುಗಳು ಅವ್ರಿಗೆ ನಾವು ಪೂಜೆ ಮಾಡ್ತೀವಿ ಅದು ಅರ್ಚನೆ ಆದ ಅಲ್ಲಿ ನಾವು ನಮ್ಮ ದೇವರನ್ನೇ ಕಾಣ್ತೀವಿ ಅದು ಅರ್ಚನೆ ಆಯಿತು ಈಗ ಮುಂದನಕ್ಕೆ ಈ ವಂದನಂ ವಂದನ ಇನ್ನ ಟೆಕ್ಸ್ಟ್ ಹಾಗೆ ಓದ್ತೀನಿ ವಂದನಕ್ಕೇನು ಡೆಫಿನಿಷನ್ ಇದೆ ಅನ್ನೋದು ವಂದನ ಭಗವಂತನೇ ಜಗತ್ತಿನ ಒಡೆಯ ಮಾಲೀಕ ಸ್ವಾಮಿ ಪ್ರಭು ಅಂತೆಲ್ಲ ಒಪ್ಪಿಕೊಂಡು ಅಹಂಕಾರ ಮತ್ತು ಮಮಕಾರಗಳನ್ನು ಬಿಟ್ಟು ತಲೆ ಬಾಗುವುದು ಇಷ್ಟಿದೆ ಇದಕ್ಕೆ ಒಂದು ಸಣ್ಣ ಡೆಫಿನಿಷನ್ ಇದೆ ಆದರೆ ಇದನ್ನು ಅಷ್ಟಕ್ಕೆ ಅರ್ಥ ಆಗೋದಿಲ್ಲ ನನಗೂ ಗೊತ್ತು ನೀವು ಹೇಳಿದ್ದೀರ ಸರ್ ನೀವು ಓದಿದ್ರಿ ಹಿಂದಿನ ಒಂದೆರಡರಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ಹೌದು ಇಲ್ಲಿ ವಂದನಕ್ಕೆ ನಾವು ಹಿಂದಿನ ಇದು ಯಾರ್ಯಾರನ್ನ ನಾವು ಹೇಳ್ಕೊಂಡು ಬಂದಿದ್ದೀವಿ ಶ್ರವಣಕ್ಕೆ ಪರೀಕ್ಷಿತ ಕೀರ್ತನೆಗೆ ನಾರದ ಸ್ಮರಣೆಗೆ ಪ್ರಹ್ಲಾದ ಪಾದಸೇವನೆಗೆ ಲಕ್ಷ್ಮೀದೇವಿ ಈಗ ಅಂ ಅರ್ಚನೆಗೆ ಅಕ್ರೂರ ಮತ್ತು ಈಗ ವಂದನೆಗೆ ಪೃಥ್ವಿ ಪೃಥ್ವಿರಾಜ ಪೃಥ್ವಿರಾಜ ಅವನು ಭಗವಂತನೇ ಜಗತ್ತಿನ ಒಡೆಯ ನಾವು ಟೋಟಲ್ ಸರೆಂಡರ್ಡ್ ಆಗಬೇಕು ಯಾವುದೇ ಆಗಲಿ ಹಾಫ್ ಹಾರ್ಟೆಡ್ನಲ್ಲಿ ನಾವು ಮಾಡೋಕ್ಕಾಗಲ್ಲ ಯಾವುದೇ ಪೂರ್ಣವಾಗಿ ಒಬ್ಬರನ್ನ ನಂಬ್ಕೋಬೇಕು ಅರ್ಥ ನೀನೇ ಪ ಎಲ್ಲ ನಾವು ತಸ್ಮೈ ಶ್ರೀ ಗುರುವೈನ ಮಹಾಂತೀವನ ನಾವಾಗೆಲ್ಲವೂ ಕೂಡ ನಿನ್ನಿಂದ ಕೃಷ್ಣಾರ್ಪಣ ಮಸ್ತು ಅನ್ನೋ ಟು ಅಂದರೆ ಏನು ಹೇಳೋಕ್ಕೆ ಹೊರಟಿದೆ ಅಂದರೆ ಈ ಭಕ್ತಿ ಈ ವಂದನ ಭಕ್ತಿ ಅಂದರೆ ಟೋಟಲ್ ಡೆಡಿಕೇಶನ್ ಅನ್ಯಥಾ ಶರಣಂ ನಾಸ್ತಿ ಇದ್ದೀವಿ ನಾವು ದೇರ್ ಇಸ್ ನೋ ಅದರ್ ಗಾಡ್ ದ್ಯಾನ್ ಯು ನೀನಲ್ಲದೆ ಮತ್ಯಾರೋ ಅಂದರೆ ಯಾವಾಗಲೂ ಅಷ್ಟೇ ಜೀವನದಲ್ಲಿ ನಾವು ಯಾರನ್ನೋ ಒಬ್ಬರನ್ನ ಪೂರ್ಣವಾಗಿ ನಂಬಿಟ್ಟಾಗ ಏನಾಗುತ್ತೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ ನಂಬುದವ್ರಿಗೆ ಯಾರನ್ನ ನಂಬ್ತೀವೋ ಅಂದರೆ ಅವರ ಎಲ್ಲ ವೆಲ್ಫೇರ್ನು ನಂಬುದವರು ಅವ್ರ ಬ ಕಾಯೇನ ವಾಚ ಮನಸ್ಸ ಚಿಂತನೆ ಮಾಡ್ತಾ ಇರ್ತಾರೆ ಯಾಕೆಂದರೆ ವೆನ್ ಯು ಓನ್ ಎ ಪರ್ಸನ್ ವೆನ್ ಯು ಓನ್ ಎ ಪರ್ಸನ್ ಗುರು ಆಗಿರ್ಬೋದು ಮನೆಯವರೇ ಯಾರೇ ಆಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ಅವ್ರ ಮೇಲೆ ನಮ್ಮದು ವಂದನ ಅಂದರೆ ಸುಮ್ಮನೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನಮಸ್ಕಾರ ಮಾಡೋದಲ್ಲ ಒಂದನ ಬಂದರೆ ಅವ್ರ ಬಗ್ಗೆ ಚಿಂತನೆ ಮಾಡೋದು ಅವರ ವೆಲ್ಫೇರನ್ನ ಏನಾಗುತ್ತೆ ನಮಗೆ ಕಾರ್ಡ್ಲೆಸ್ ಕಾರ್ಡಿಯಾಲಿಟಿ ಅಂತ ಗೊತ್ತಿಲ್ಲದೇ ನಮಗೆ ನಾವು ಏನು ಹೇಳ್ತೀವಿ ಟೆಲಿಪತಿ ಅಂತ ಅವ್ರಿಗೆ ನಮ್ಮ ಅವ್ರ ಅವ್ರ ಮನಸ್ಸಿನಲ್ಲಿ ನಾವು ಹೊಕ್ಕೊಂಬಿಟ್ಟಿರ್ತೀವಿ ಆವಾಗ ನಾವು ಅಷ್ಟೇ ನಮಗೀಗ ನಮ್ಮ ಗುರುಗಳೆಲ್ಲ ಎಷ್ಟೋ ಎಲ್ಲರೂ ವಿಷ್ಣು ಪಾದ ಸೇರಿದ್ದಾರೆ ಈ ಒಂದನ್ನು ನಾವು ಯಾಕೆ ಆ ಗುರುಗಳನ್ನ ಸ್ಮರಣೆ ಮಾಡೋದು ವಂದನಾ ಮಾಡೋದು ವಂದನೆ ಅಂತ ನಾವು ಮಾಡ್ತೀವಿ ಯಾರು ಪ್ರತ್ಯಕ್ಷವಾಗಿ ಜೀವಂತವಾಗಿರೋ ಗುರುಗಳ್ಗೆ ಮಾಡಿದಾಗ ನಮಗೆ ಈಗ ಅಪರೋಕ್ಷವಾಗಿರ್ತಕ್ಕಂಥವ್ರನ್ನು ಕೂಡ ಸ್ಮರಣೆ ಮಾಡ್ತೀವಿ ಆ ದೃಷ್ಟಿಯಿಂದ ವಂದನಂ ಅನ್ನೋದು ಅಂದರೆ ಇಲ್ಲಿ ಟೋಟಲಿ ವಿಷ್ಣು ಅವನು ಕಾಪಾಡ್ತಕ್ಕಂಥ ನಮ್ಮನ್ನು ಯಾರು ನಮ್ಮ ಬೆನಿಫ್ಯಾಕ್ಟರ್ ಅಂತೀವಿ ನಾವು ಕಾಪಾಡೋರನ್ನ ನಾವು ಯಾವತ್ತೂ ಅವ್ರಿಗೆ ವಂದನೆ ಮಾಡ್ತಾನೆ ಇರಬೇಕು ಅದಕ್ಕೆ ನಾವು ಹೇಳ್ತಾ ಇರುವಾಗ ಎಲ್ಲೋ ಸಂಧ್ಯಾ ವಂದನೆ ಅಂತ ಅಂತೀವಿ ನಾವು ವಂದನ ಅಂದರೆ ಸನ್ನಿಗೆ ನಾವು ಮಾಡೋ ವಂದನೆ ಏನು ಯಾರಿಗೂ ಸ್ಕೊಂಡು ಅಲ್ಲ ಅಷ್ಟೊಂದು ಎಲ್ಲ ರೀತಿ ಕೊಡೋಣ ಚಂದ್ರನಿಗೆ ನಾವು ಪೌರ್ಣಮಿ ದಿವಸ ನಾವು ಯಾಕೆ ಆಮೇಲೆ ಸಂಕಷ್ಟ ಚತುರ್ಥಿ ಮಾಡ್ತೀವಿ ಇಂದ್ರ ಅರ್ಥ ಏನು ಅಂದರೆ ಪ್ರತಿ ದಿವಸಕ್ಕೂ ನಮ್ಮದು ಪಾಡ್ಯದಿಂದ ಹಿಡಿದು ಪೌರ್ಣಿಮೆ ಮಹೇಶ್ವರ್ಗ ಹಬ್ಬ ಹರಿದಿನಗಳಿವೆ ನಮ್ಮಲ್ಲಿ ಆಯಾ ಅಂದರೆ ಪ್ರತಿ ಮುನ್ನೂರ ಅರವತ್ತು ದಿವಸಗಳು ಆಲ್ ದಿ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಡೇಸ್ ಆಮೇಲೆ ಆಕಾಶಕಾಯದಲ್ಲಿರೋ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡೂ ರಾಶಿಗಳು ಹಾಗೂ ನೂರೆಂಟು ವಿಷ್ಣು ಸಹಸ್ರನಾಮದ ನಾಮಗಳು ಇವುಗಳು ಎಲ್ಲದರಲ್ಲಿಯೂ ಕೂಡ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಆಗಿ ಈ ನವವಿಧ ಭಕ್ತಿ ಹಾಗೂ ನವರಸದಿಂದ ನಾವು ಆ ಪರಮಾತ್ಮನನ್ನು ವಿಷ್ಣು ನಮ್ಮನ್ನು ಕಾಪಾಡ್ತಕ್ಕಂಥವನ್ನ ವಂದನಂ ಅಲ್ಲಿ ಭಗವಂತನೇ ಜ ಸಿ ಟೋಟಲ್ ಅದರ್ ದನ್ ಯು ನನ್ನ ಅಂದಾಗ ಆ ಮಾಲೀಕತ್ವ ಬಂದಾಗ ಮಾಲೀಕರಿಗೆ ತಮ್ಮ ವರ್ಕರ್ಸ್ನ ಚೆನ್ನಾಗಿಟ್ಕೊ ಅದಕ್ಕೆ ಅವರಿಗೆ ಬೋನಸ್ಸು ಬೇರೆ ಬೇರೆ ಯಾಕೆ ಕೊಡ್ತಾರೆ ಹೇಳಿ ಅವ್ರಿಗೆ ಆಮೇಲೆ ಅವಾಗ ಒಂದು ಅಫಿನಿಟಿ ಬಂದುಬಿಡುತ್ತೆ ಈ ವರ್ಕರ್ಸ್ಗೂ ಕೂಡ ನಮ್ಮ ಕಂಪ್ನಿ ಚೆನ್ನಾಗಿರಬೇಕು ಅನ್ನೋದಕ್ಕೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಇದು ಹಾಗೆ ನಾವು ಇದನ್ನು ಆ ರೀತಿ ಈ ಕಾಲಕ್ಕೆ ಇದು ನವವಿಧ ಭಕ್ತಿ ನಮ್ಮ ನಿತ್ಯ ಜೀವನಕ್ಕೆ ಹೇಗೆ ನಾವೇನು ಮಾಡಬೇಕು ಅನ್ನೋದನ್ನು ಇದನ್ನು ಮಾಡಿ ಈಗ ಮಾಡ್ರನ್ ಡ್ಯಾನ್ಸ್ನವ್ರು ಹೇಳಿದ್ರಿಂದ ಹೇಳ್ತೇನೆ ಆಯಿತು ನಾವು ಅದನ್ನೆಲ್ಲ ಮಾಡಿಕೊಂಡು ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಹಾಗೆ ಮಾಡೋದು ಒಂದು ರೀತಿ ಈಗ ಹೊಸತ ನೃತ್ಯದಲ್ಲೂ ಕೂಡ ಹೊಸ ರೀತಿ ತೋರಿಸ್ಬೋದು ನೀವೆಲ್ಲ ಡ್ಯಾನ್ಸಸ್ ಗೊತ್ತಿರುತ್ತೆ ಯಾವ ರೀತಿ ಅದನ್ನು ಅಭಿನಯದಲ್ಲಿ ತೋರಿಸೋಂಥದನ್ನ ಮಾಡ್ರನ್ ಡೇ ಕಾಂಟೆಂಪರರಿ ಡ್ಯಾನ್ಸ್ ಅಂತ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಈಗ ಎನ್ವೈರನ್ಮೆಂಟ್ ಬಗ್ಗೆ ಮಾಡ್ತಾಯಿದ್ದೀವಿ ಹಾಗೆ ನವವಿಧ ಭಕ್ತಿಗೂ ಕೂಡ ಒಂದು ಹಾಫ್ನ ಅದಕ್ಕೆ ಇಟ್ಕೊಂಡು ಒಂದು ಕೃತಿ ತಗೊಂಡು ಇನ್ನೊಂದು ಹಾಫ್ನ ಕೃತಿಯಿಂದ ಏನರ್ಥ ಕೆಲಸ ಅಂತ ನಮ್ಮ ಆಕೃತಿಯಿಂದ ಕೃತಿಯನ್ನು ತೋರಿಸ್ತಕ್ಕಂಥದ್ದು ನವವಿಧ ಭಕ್ತಿಯನ್ನು ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ಆದ್ದರಿಂದ ಇಲ್ಲಿ ಮಾಲೀಕ ಸ್ವಾಮಿ ಪ್ರಭು ಎಂಬುದನ್ನು ಒಪ್ಪಿಕೊಂಡು ಅಂತ ನಾವು ಭಾಳ ವರ್ಡ್ ವಿ ಹ್ಯಾವ್ ಟು ಅಗ್ರಿ ಮೊದಲು ಯಾವಾಗ ಅಗ್ರಿ ಆಗಿಬಿಡ್ತೀವಿ ನಾವು ಒಂದು ವಿಚಾರದಲ್ಲಿ ಅವರಲ್ಲಿ ನಮಗೆ ಡಿಫೆಕ್ಟ್ ಕಾಣೋದಿಲ್ಲ ಯಾರು ಒಪ್ಕೊಂಬಿಟ್ರೆ ಅದಕ್ಕೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತೀವಿ ನಾವು ಯಾವುದೇ ಒಂದರಲ್ಲಿ ಕನ್ಸಿಲಿಯೇಷನ್ನಲ್ಲಿ ಇಬ್ಬರಿಗೂ ಒಪ್ಕೆ ಆಗಿದೆಯಾ ಆಮೇಲೆ ಅದನ್ನು ಆದರೂ ಕೂಡ ಮನುಷ್ಯನ ಸ್ವಭಾವ ಅಂತ ಹೇಳಿಬಿಟ್ಟು ಒಬ್ಬರು ಕೈಲಿ ಬರೆಸಿ ಇಬ್ಬರು ಕೈಲಿ ಸು ಸಹಿ ತೊಗೊಂಡು ಆಮೇಲೆ ಅದಕ್ಕೊಂದು ವಿಟ್ನೆಸ್ ಇಟ್ಕೊಂಡು ಇಬ್ಬರು ಒಂದೊಂದು ಕಾಪಿ ಇಟ್ಕೊಳ್ಳಿ ನಾಳೆ ದಿವಸ ಮತ್ತಿದಾಗಬಾರ್ದು ದಟ್ ಈಸ್ ದೇ ಜ ಅದಕ್ಕೆ ವಿ ಕಾಲ್ ಇಟ್ ಜೆಂಟ್ಲಮನ್ಲಿ ಅಗ್ರಿಮೆಂಟ್ ಜಂಟ್ಲ ಮನ್ನಿಂದಲೇ ಲೇಡೀನೂ ಸೇರ್ಕೋತಾಳೆ ಲೇಡೀಸ್ ಫಸ್ಟು ಶುರು ಮಾಡಾಗಲೇ ಲೇಡೀಸ್ ಆ್ಯಂಡ್ ಜಂಟ್ಲಮನ್ ಅಂತೀವಿ ಅದರಿಂದ ಆಮೇಲೆ ಈ ಕಾಲದಲ್ಲಿ ಈಕ್ವಾಲಿಟಿ ಇರೋದ್ರಿಂದ ಏನಪ್ಪ ಯಾವಾಗಲೂ ಜಂಟ್ಲಮನ್ಲಿ ಅಗ್ರಿಮೆಂಟ್ ಅಂತಾರೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಇಂಗ್ ಬ್ರಿಟಿಷರ್ಸಿಂದ ನಮಗೆ ಬಂದಿದ್ದು ಅಲ್ಲೂ ಕೂಡ ಆ ಕಾಲದಲ್ಲೂ ಕೂಡ ನೋಡಿ ಅಲ್ಲೂ ಜಂಟ್ಲು ಮನ್ಗೇನೆ ಆಮೇಲೆ ಅಡ್ರೆಸ್ ಮಾಡೋ ಮಾತ್ರ ಲೇಡೀಸ್ ಆ್ಯಂಡ್ ಜಂಟ್ಲಮನ್ ಅಂತೀವಿ ಬಟ್ ಈಗ ಈಕ್ವಲ್ ಇಫ್ ನಾಟ್ ಮೋರ್ ಅದರಿಂದ ನಾವು ಈ ಅಗ್ರಿಮೆಂಟ್ನೇನೆ ಮಾಲೀಕ ಸ್ವಾಮಿ ಪ್ರಭು ಎಂಬುದನ್ನು ಒಪ್ಪಿಕೊಂಡು ಇನ್ನೊಂದು ನೆಪ ಒಪ್ಕೊಳ್ಳೋದಲ್ಲದೆ ಅಹಂಕಾರ ಸಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಒಬ್ಬ ಮಾಲೀಕನ ಜೊತೆ ಇರುವಾಗ ಅಥವಾ ತಂದೆ ತಾಯಿಗಳ ಜೊತೆ ಇರುವಾಗ ಅವ್ರ ಮುಂದೆ ನಮ್ಮ ಅಹಂಕಾರ ತೋರಿಸೋದ ಗುರುಗಳ ಎದುರಿಗೆ ಏನೇ ಆಗಿರ್ಬೋದು ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದರೂ ಕೂಡ ಅವ್ರ ಗುರುಗಳನ್ನ ಅದಕ್ಕೆ ನಮಗೆ ದೊಡ್ಡ ಉದಾಹರಣೆ ನನಗೆ ಯಾವಾಗಲೂ ಕಣ್ಣು ಮುಂದೆ ಬರೋದು ಅಂದರೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಂಥ ಎ ಪಿ ಜೆ ಡಾಕ್ಟರ್ ಅಬ್ದುಲ್ ಕಲಾಮ್ರವರು ಅವರು ರಾಮೇಶ್ವರಕ್ಕೆ ಹೋಗಿ ತಮ್ಮ ಗುರುಗಳನ್ನು ದರ್ಶನ ಮಾಡ್ಕೊಂಡ್ಬಿಡೋರಂತೆ ಹೀಗೆ ಅಂದರೆ ಯಾವುದೇ ಅವರು ಎಷ್ಟೇ ಉದ್ಯೋಗ ಆಮೇಲೆ ಅವ್ರನ್ನ ಅಲ್ಲಿಗೆ ರಾಷ್ಟ್ರಪತಿ ಭವನಕ್ಕೆ ಕರೆಸ್ಕೊಂಡಾಗ ಇದು ಬಹಳ ನೋಟಬಲ್ ಥಿಂಗ್ಸ್ ಇದು ಏನು ಅಂದರೆ ಅವ್ರನ್ನೆಲ್ಲ ಕರೆಸ್ಕೊಂಡಾಗ ಅವ್ರಿಗೆ ಒಂದು ಒಂದು ದಿಬ್ಬಣ ಥರ ಬಂದ್ರಂತೆ ಅವ್ರೂರನವ್ರು ರಾಮೇಶ್ವರದವರು ಇದ್ರ ಕ ಗೌರ್ಮೆಂಟ್ ಖರ್ಚಲ್ಲಿ ಅವ್ರಿಗೆಲ್ಲ ಆತಿಥ್ಯ ಮಾಡಲಿಲ್ಲ ತಮ್ಮ ಪರ್ಸನಲ್ ಪರ್ಸಿಂದ ಅವರಷ್ಟು ಜನಕ್ಕೂ ಊಟ ತಿಂಡಿಗೆ ಅವ್ರು ಎಷ್ಟು ದಿವಸ ಇದ್ದರು ಹಾಗೆ ಮಾಡಿದ್ದಾರೆ ನೋಡಿ ಎಂಥ ನಮಗೆ ಒಂದು ರೀ ರೋಲ್ ಮಾಡೆಲ್ಗಳಿದ್ದಾರೆ ಇವರೆಲ್ಲ ಏನು ಪುರಾಣ ಕಾಲದವ್ರಲ್ಲ ನಮ್ಮ ಕಾಲದಲ್ಲೇ ನೋಡಿದ್ರು ಹೀಗೆ ಇಲ್ಲಿ ಆ ಪ್ರಭು ಒಪ್ಪಿಕೊಂಡು ಅಹಂಕಾರ ಮತ್ತು ಇಲ್ಲಿ ಮಮಕಾರಗಳನ್ನು ಬಿಟ್ಟು ತಲೆಬಾಗುವುದು ಲಾಸ್ಟ್ ಅಂತ ಗೆಬ್ರನಟೋರಿಯಲ್ ಪೋಸ್ಟಲ್ಲಿದ್ದರೂ ಕೂಡ ಎ ಪಿ ಜೆ ಅಬ್ದುಲ್ ಕಲಾಂರವ್ರಿಗೆ ಒಂದು ಗಳಿಗೆ ಒಂದು ಅರಗಳಿಕೆ ಕೂಡ ತಲೆ ತಿರುಗಲಿಲ್ಲ ಕೆಲವರಿಗೆ ನಾವು ಏನೋ ಒಂಚೂ ಸಾಧನೆ ಮಾಡಿಬಿಟ್ರೆ ಕೈ ಕಾಲು ಮೈ ಏನು ಮ ನೆಲದ ಮೇಲೆ ನಿಂತೇ ಇರೋದಿಲ್ಲ ಇದು ವಂದನದ ಅರ್ಚನ ಆದೇಟ್ಗೆ ವಂದನ ಹೇಳಿದ್ದಾರೆ ಇನ್ನು ಮುಂದಕ್ಕೆ ಹೋಗೋಣ ಇದು ದಾಸ್ಯ ಇದಕ್ಕೆ ದಾಸ್ಯಕ್ಕೆ ಮಾಮೂಲು ಓದ್ಬಿಡ್ತೀನಿ ದಾಸ್ಯ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅದನ್ನು ನಿಮಗೆ ಕೃತಿನೇ ಇದೆ ಅದನ್ನು ಅಣ್ಣ ಅವ್ರ ರಾಜ್ಕುಮಾರ್ ಇದೊಂದು ಸಿನಿಮಾ ಕನಕದಾಸದಲ್ಲಿ ಹೇಳಿದ್ದು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ಎಂಥ ಟೋಟಲ್ ಸರೆಂಡರ್ ಇದು ಅದರಿಂದ ಇಲ್ಲಿ ದಾಸ್ಯ ಮನೋಭಾವದಲ್ಲಿ ಮನೆಗಂಡು ಮಾಧವನ ರೂಪವೇ ಆಗಿ ಇರುವ ಮಾನವ ಸೇವೆ ಸಲ್ಲಿಸುವುದು ನೋಡಿ ಇಲ್ಲಿ ರೆಗ್ಯುಲರ್ ಈಗಿನ ಕಾಲಕ್ಕೂ ಇರೋ ಮೆಸೇಜ್ ಇದು ಯಾವುದು ದಾಸ್ಯ ಅನ್ನೋದು ಮಾಧವನಿಗೆ ನಾವು ಮಾಡಬೇಕಂತ ಮಾನವ ಸೇವೆ ಮಾನವ ಸೇವೆ ಬೇರೆ ಅಲ್ಲ ಮಾನವ ಸೇವೆ ಅದನ್ನೇ ಎಷ್ಟೋ ಜನ ಎನ್ ಜಿ ಒಗಳು ನಮಗೆಲ್ಲ ಫ್ಲೆಡ್ಗಳು ಬಂದಾಗ ಭೂಕಂಪ ಆದಾಗ ನೋಡಿ ಯಾರು ಅಂತಹ ಸಂದರ್ಭಗಳಲ್ಲಿ ನಮಗೆ ಅಲ್ಲಿ ಕಾಣದ ಕೈಗಳು ಬಂದು ಅವರು ರಿಸ್ಕ್ ಲೈಫ್ ರಿಸ್ಕ್ ಮಾಡಿ ಲೈಫ್ ಬೋಟ್ ಕಾಯ್ ತೊಗೊಂಬಂದು ಸೈನಿಕರು ಎಂಥವರು ಅದೇ ಮಾನವ ಸೇವೆ ರೆಗ್ಯುಲರ್ ಮಾನವ ಸೇವೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಯಾರೋ ಒಂದಿಷ್ಟು ಹಣ ಡೊನೇಟ್ ಮಾಡ್ಬಿಡೋದು ಅದು ಮುಖ್ಯ ಅಲ್ಲ ಹೋಗಿ ರೆಗ್ಯುಲರಾಗಿ ಫಿಸಿಕಲ್ ಸೇವೆ ಎಷ್ಟು ಜನನ ನಾವು ಟಿ ವಿಗಳಲ್ಲಿ ನೋಡಿ ತೋರಿಸ್ತಾ ಇರ್ತಾರೆ ಇಷ್ಟು ಲೈಫ್ ರಿಸ್ಕ್ ಮಾಡಿಕೊಂಡು ಹಿರಿಯರನ್ನ ಅವ್ರನ್ನೆಲ್ಲ ಹೆಂಗೆ ಸಾಗಾಣೆ ಮಾಡ್ತಾರೆ ಪ್ರಾಣಿಗಳನ್ನು ಕೂಡ ಪ್ರಾಣಿಗಳನ್ನು ಕೂಡ ಅದರಿಂದ ಅದು ಇಲ್ಲಿ ದಾಸ್ಯ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಪುರಾಣದ ಪ್ರಕಾರ ಆಂಜನೇಯ ಹನುಮಂತನಿಗೆ ದಾಸ್ಯ ಅಂದರೆ ರಾಮ ಲಕ್ಷ್ಮಣರಿಗೆ ತ್ರಿಟು ಆಮೇಲೆ ಅದು ಬರೋದನ್ನೇ ಕಿಷ್ಕಿಂದಾಕಾಂಡದಿಂದ ಹನುಮಂತನ ಒಂದು ಕ್ಯಾರೆಕ್ಟರ್ ಪ್ರವೇಶ ಆಗುತ್ತೆ ಅಲ್ಲಿಂದ ಕೊನೆ ಲೈಫ್ಟ್ ದೇ ನೀವು ಯಾವುದೇ ಪಟ್ಟಾಭಿಷೇಕದ ಒಂದು ರಾಮ ಪಟ್ಟಾಭಿಷೇಕದ ಒಂದು ಫೋಟೋ ನೋಡಿದ್ರೆ ಹನುಮಂತ ತಲೆಬಾಗಿ ಹಿಂಗೆ ನಿಂತು ನಿಂತಿರ್ತಾನೆ ಗ ಗದೆ ಇಟ್ಕೊಂಡು ಅವನಿಲ್ದೇನೆ ಅದಕ್ಕೆ ಹನುಮಂತೋತ್ಸವ ಅಂತಲೂ ಮಾಡುತ್ತೀವಿ ನಾವು ಸ್ಪೆಷಲ್ಲಾಗಿ ಈಗ ಮ ಮಾರುತಿ ಡೇ ಈಗ ಆಯಿತು ಈಗ ಒಂದು ಎಂಟು ದಿವ್ಸದಿಂದ ಕೆಳಗಡೆ ಸೊ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಇದು ಮಾರುತಿ ದಿನಾಚರಣೆ ಮಾಡ್ತೀವಿ ಆಮೇಲೆ ಎಲ್ಲ ಊರುಗಳು ಹಳ್ಳಿಗಳಲ್ಲೂ ಕೂಡ ಗಣೇಶನ ಗುಡಿ ಹಾಗೂ ಹನುಮಂತರಾಯನ ಗುಡಿ ಇದ್ದೇ ಇರುತ್ತೆ ಸೊ ಅಂದರೆ ದಾಸ್ಯದ ಸಂಕೇತ ಏನು ಅಂದರೆ ನಾವು ಬ್ರಿಟಿಷರು ನಮ್ಮನ್ನು ಅದಕ್ಕೆ ಮಹಾತ್ಮ ಗಾಂಧಿ ಅಂತವರು ಅಂಬೇಡ್ಕರ್ ಅಂತವರು ರಾ ಚಕ್ರವರ್ತಿ ರಾಜ್ಗೋಪಾಲ್ ಒಂದು ದೊಡ್ಡ ಹೋಸ್ಟ್ ಆಫ್ ನಮ್ಮನ್ನೆಲ್ಲ ರಿಬ್ರೇ ಲಿಬರೇಟ್ ಮಾಡೋಕ್ಕೋಸ್ಕರ ಅವರು ಆ ದಾಸ್ಯದಿಂದ ನಮ್ಮನ್ನು ವಿಮುಕ್ತರನ್ನಾಗಿ ಮಾಡಿದ್ರು ದಾಸ್ಯದ ಸ್ವಭಾವ ಹೇಗೆ ಅದರ ಟಾರ್ಚರ್ ಹೇಗಿರುತ್ತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಚೆನ್ನಾಗಿ ಗೊತ್ತಿ ತಾವೇ ಅನುಭವಿಸಿದ್ರಿಂದ ಅದಕ್ಕೆ ಅವರು ಕಾನ್ಸ್ಟಿಟ್ಯೂಷನಲ್ಲಿ ಅವರ ಅನುಭವದ ಮೂಸೆಯಿಂದ ಬಂದಂಥದ್ದು ಕಾನ್ಸ್ಟಿಟ್ಯೂಷನ್ ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಇವೆಲ್ಲ ದಾಸ್ಯದ ಆದರೆ ನಾವು ಅವರು ಹೇಳ್ತಾರೆ ಅವರು ಓದ್ಕೊಂಡಿದ್ದರು ದಾಸ್ಯ ಯಾರಿಗಿರಬೇಕು ಅಂದರೆ ನಮ್ಮ ನಾಟ್ ಫಾರ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಹಿರಿಯರು ಗುರುಗಳು ಹಾಗೂ ದೇವರು ಅವಾಗ ನಾವು ದೈವಮಾನವಾಗ್ತೀವಿ ಆ ದೃಷ್ಟಿಯಿಂದ ಅಲ್ಲಿ ಬರಿಯ ವಿಗ್ರಹ ಅಲ್ಲ ಇದನ್ನು ಒಪ್ಪಿಕೊಂಡು ಅಹಂಕಾರ ಮಮಕಾರಗಳನ್ನು ಬಿಟ್ಟು ಪೃಥ್ವಿರಾಜಂತರ ಹನುಮಂತನಂಥ ನಾನು ಅಂದರೆ ಐ ಜಸ್ಟ್ ನಾವೊಂದು ವಾಕ್ಯ ಬರುತ್ತೆ ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ ನಾವು ಆಫ್ಟರ್ ಆಲ್ ಪದ ಬಹಳ ನಾನು ಅನ್ನೋಕ್ಕಿಂತ ನೋಡಿ ಅದಕ್ಕೆ ಆಪೋಸಿಟ್ ನಾನು ಯಾವಾಗಲೂ ಹೇಳಿದೆ ನಾನು ಅನ್ನೋದಕ್ಕಿಂತ ಆಫ್ಟರ್ ಆಲ್ ಐ ಆಮ್ ಅನ್ನೋ ಭಾವನೆ ನಮ್ಮಲ್ಲಿ ಇದ್ದುಬಿಟ್ರೆ ಅದೇ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ನಮಗೆಲ್ಲವೂ ಕೂಡ ಜೀವದಾನ ಅಂತೀವಿ ನಾವು ಜೀವದ ಎಲ್ಲವೂ ದಾನ ಪ್ರತಿದು ಇಲ್ಲಿ ನಮ್ಮದು ಅನ್ನೋದೇನೂ ಇರಲ್ಲ ಬಂದಾಗ ನಾವು ಹೇಗೆ ಬಂದಿರ್ತೀವೋ ಆಗ ನಮ್ಮನ್ನು ವಿಷ್ಣು ಮಹಾವಿಷ್ಣು ನಮ್ಮನ್ನು ಕಾಪಾಡ್ತಾನೆ ಆಮೇಲೆ ನಮ್ಮನ್ನು ಕೆಲಸ ನಮ್ಮದು ಅವತಾರ ನಮ್ಮದು ಅಷ್ಟೇ ಈಚ್ ಇಂಡಿವಿಜುವಲ್ ನಮ್ಮ ಆಯಿಸ್ ಮಗುದೇಟ್ಗೆ ನಾವು ಮತ್ತೆ ಬಂದ ಜಾಗಕ್ಕೆ ನಾವು ಈಗೇನು ಸಂಸ್ಕಾರ ಪಡ್ಕೊಂಡಿರ್ತೀವೋ ಆ ಸಂಸ್ಕಾರದ ಬಲದಿಂದ ನಮ್ಮ ಮು ಮುಂದೆ ಅದು ಡಿಸೈಡ್ ಆಗುತ್ತೆ ನಿತ್ಯ ಜೀವನದಲ್ಲೂ ಹಾಗೆ ಅಲ್ವಾ ನಾವು ಹೇಗೆ ನಾವು ಓದ್ಕೊಂಡು ಬರ್ಕೊಂಡು ನಮ್ಮ ಬಾಳು ಬದುಕು ಹೇಗಿರುತ್ತೋ ಹಾಗೆ ನಮ್ಮ ಕೊನೆಗಾಲದಲ್ಲೂ ಕೂಡ ನಮಗದು ಅದಕ್ಕೆ ನಾವು ನಮ್ಮ ಯಾವುದೇ ಒಂದು ಸಂತತಿ ಮುಂದುವರಿಬೇಕಾದ್ರೆ ಒಂದು ರೋಲ್ ಮಾಡಲ್ ಆಗಿ ನಾವು ಫುಟ್ಪ್ರಿಂಟ್ಸ್ ಬಿಟ್ಟು ಹೋಗಬೇಕು ಅದು ಬಹಳ ಮುಖ್ಯ ಅರ್ಥ ಅದಕ್ಕೆ ನಾವೊಂದು ಪ್ಯಾರಬಲ್ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ನಮಗೆ ವಿದ್ಯುತ್ ಇದೆಯಲ್ಲ ವಿದ್ಯುತ್ ಶಕ್ತಿ ಇದು ಭಗವಾನ್ ವಿಷ್ಣು ಅಂತ ಕೋಬೋಣ ಈ ಶಕ್ತಿ ಅವರು ಶಕ್ತಿ ಚೇತನ ಚೇತನಾರೋಪ್ಪ ಮಹಾತಾಯಿ ನಮ್ಗೆ ಗೊತ್ತಾಗಲ್ಲ ಕಣ್ಣಿಗೆ ಕಾಣಲ್ಲ ದೇವರು ಕಾಣದೇ ಇರುವ ದೇವರು ಅದು ನಮಗೆ ಅದನ್ನು ತೋರಿಸ್ಕೊಡೋನು ಯಾರು ಅಂತ ಹೇಳಿದ್ರೆ ನವವಿಧ ಭಕ್ತಿನಲ್ಲಿ ನಮ್ಮ ಗುರುಗಳು ಅವರೇ ಗುರುಗಳೇ ಸ್ವಿಚ್ ಸ್ವಿಚ್ ಹಾಕಿದ್ರೆ ನೋಡಿ ಈಗ ಲೈಟ್ ಇದೆ ಕರೆಂಟ್ ಇದೆ ಇನ್ನು ಆರಿಸಿದ್ರೆ ಕರೆಂಟ್ ಹೋಯಿತು ಬೆಳಕು ಹೋಯಿತು ಆ ಸ್ ಗುರು ಬಂದು ಏನು ಮಾಡ್ತಾನೆ ನಮಗೆ ಸ್ವಿಚ್ಚಾಗ್ತದೆ ಬೆಳಕು ಅದೇ ಸ್ವಿಚ್ಚು ಗುರು ಆಮೇಲೆ ನಾವು ಎಲ್ಲ ಜೀವಿಗಳು ನಾವೆಲ್ಲ ಒಂದು ಬಲ್ಪ್ ಇಲ್ಲದಾರ ಬಲ್ಪ್ ಚಿನ್ನದೇ ಆಗಲಿ ಏನೇ ಓದ್ಕೊಂಡಿರಲಿ ಗುರುವಿನ ಕಟಾಕ್ಷ ಗುರುವಿನ ಕೃಪಾ ಕಟಾಕ್ಷ ಅನುಗ್ರಹ ಅದು ವಿಷ್ಣು ಸ್ವರೂಪದಲ್ಲಿ ನಮಗೆ ಬಂದಾಗ ಅದು ನಮ್ಮ ವಿದ್ಯುತ್ತು ಅದಕ್ಕೆ ಬೆಲೆ ಕಾಂತಿ ಬರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಕೂಡ ಈ ದಾಸ್ಯ ಅನ್ನೋದು ಮಾಧವನ ರೂಪವಾಗಿ ಮಾನವ ಸೇವೆ ನಾವೆಲ್ಲ ಹುಟ್ಟಿರೋದೇನೆ ಎಸ್ ಸರ್ವಿಸ್ ಅಂದರೆ ಏನು ನಾವು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದೀವಿ ನಾವು ಅಂತೀವಿ ವಾಟ್ ಡು ಯು ಮೀನ್ ಬೈ ಸರ್ವಿಸ್ ಸೇವೆ ಸೇವೆ ಮಾಡೋದಕ್ಕೆ ಅವ್ರು ನಮಗೆ ಸಂಬಳ ಕೊಡ್ತಾರೆ ಸೊ ಪ್ರತಿಯೊಂದರಲ್ಲೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ನಮ್ಮನೆ ಒಂದು ಎಲೆಕ್ಟ್ರಿಸಿಟಿ ವರ್ಕ್ ಮಾಡಿದ್ರೆ ಒಂದು ವಾಟರ್ ಬಗ್ಗೆ ಏನಾದ್ರು ಮಾಡೋದು ಅವ್ರು ನಾವು ಈಗ ಸೇವಾ ಶುಲ್ಕ ಅಂತಲೇ ಅದಕ್ಕೆ ಇಷ್ಟೇ ಅಲ್ಲ ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಯಿತು ಅಂದರೂ ಕೂಡ ಸೇವೆ ಮಾಡ್ಬೇಕಾದ್ರೆ ನಾವು ಹೋಗಿ ಒಂದು ಚೀಟಿಗೆ ತೊಗೋಬೇಕು ಅರ್ಚನೆಗೊಂದು ಸಿ ಅರ್ಚನೆ ಮಾಡಿಸ್ತೀರಾ ಅಂತ ಕೇಳ್ತಾರೆ ನಮ್ಮ ದಾಸ್ಯ ಸಖ್ಯ ಆತ್ಮ ನಿವೇದನ್ ಸೊ ಇಂತಿಂಥ ಅರ್ಚನೆಗೆ ಇಂತಿಂಥ ಇಷ್ಟಿಷ್ಟು ಅಂತಿರುತ್ತೆ ಸೊ ಆ ದೃಷ್ಟಿಯಿಂದಲೂ ಕೂಡ ದೇ ಅದೇ ಮಾನವ ದೇವ ಸೇವೆ ಮಾಡಿದ್ರೆ ಮಾನವ ತನಗೆ ತಾನೇ ಸೇವೆ ಮಾಡಿಕೊಂಡಾಗುತ್ತೆ ಈ ಸೇವೆ ಅನ್ನೋದೇನು ಅಂದರೆ ಇಟ್ ವಿಲ್ ಇಂಗ್ಲೀಷ್ ಸೇವ್ ಯು ಇಟ್ ಸೇವ್ಸ್ ಯು ಫಾರ್ ಲೈಫ್ ಸಿ ಅದೇ ಸೇವೆಯ ಮೂಲ ಗುಣನೇ ಟು ಸೇವ್ ಅವರ್ ಸೆಲ್ಫ್ ಫಸ್ಟ್ ಯು ಸೇವ್ ಯುವರ್ ಸೆಲ್ಫ್ ಅದರಿಂದ ಈ ಸೇವೆಯ ಬಹಳ ಮುಖ್ಯವಾಗಿರೋದು ಈ ದಾಸ್ಯ ಅನ್ನೋದು ನಾವು ತಪ್ಪು ತಿಳ್ಕೊಬಾರ್ದು ದಾಸ್ಯ ಅಂದರೆ ನಾವು ಯಾರೇ ಯಾರೇ ಒಬ್ಬರು ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾಗತ್ತೆ ಆಮೇಲೆ ನಾವು ಆ ಮಾಡಿದ್ದು ರೂಢಿಯಾಗಿದ್ದರೆ ಅದಕ್ಕೆ ಯಾವಾಗಲೂ ಹೇಳೋದು ನಿಮಗೆ ನಮಗೆ ಐ ಮೀನ್ ಎವ್ರಿಬಡಿ ನಮಗೆ ಇನ್ನೊಬ್ಬರಿಗೆ ಸೇವೆ ಮಾಡೋ ರೂಢಿ ಇದ್ದರೆ ಮಾತ್ರ ನಮಗೂ ಸೇವೆ ಮಾಡಿಸ್ಕೊಳ್ಳೋ ಅರ್ಹತೆ ಬರುತ್ತೆ ಸೇವೆಯ ಸ್ವರೂಪನೇ ಅಂತದ್ದು ಒಂದು ಸತಿ ಸೇವೆ ಮಾಡಿ ನೋಡಿದ್ರೆ ಅದಕ್ಕೆ ಒಂದು ಪುರಂದ್ರದಾಸರದು ಸೇವಕತನದ ರುಚಿ ಇತ್ತು ಒಂದು ಕೃತಿ ಮಾಡಿದ್ದಾರೆ ನನಗೆ ಅದಕ್ಕೆ ಆಕ ಅಂದರೆ ಹನುಮಂತ ಸೇವಕ ಅದು ಯಂಡ ಬಲ್ಲೋನೇ ಬಲ್ಲ ಬೆಲ್ಲದ ಸಮೀನ ಅಂತ ಏನು ಅಂದರೆ ಸೇವ ಒಂದು ಸತಿ ಸೇವೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಇನ್ನೂ ಉಗಾನ್ ಅದಕ್ಕೆ ತಾನೇ ಕೆಲವು ನಮ್ಮ ಎನ್ ಜಿ ಒಗಳಿಗೆ ಏನಾಗ್ಬಿಟ್ಟಿರ್ತಿ ಅವ್ರಿಗೆ ಸೇವೆನೇ ಒಂದು ಮುಖ್ಯವಾಗಿ ಅದರಲ್ಲಿ ಸಿಗೋ ಎಲ್ಲರೂ ಹೇಳಿದವ್ರದ್ದು ಇವನ್ ಸೈಕಾಲಜಿಸ್ಟು ಇಂಥ ಸಂದರ್ಭದಲ್ಲಿ ನೀವು ಹೇಳಬೇಕು ನಮಗೆ ನಾವೇ ಎಷ್ಟೇ ಮಾಡ್ಕೊಳ್ಳೋದಕ್ಕಿಂತ ಇನ್ನೊಬ್ರಿಗೂ ಉಪ ತುಂಬ ಖುಷಿ ಯಾವಾಗಂತ ಗೊತ್ತಾ ಸರಿಯಾಗಿ ಇರೋದು ಸಿಕ್ಕಿದ್ರೆ ನೀವು ಯಾರನ್ನೇ ಬೇಕಾರು ಇಡೀ ಪ್ರಪಂಚದಲ್ಲಿ ಕೇಳಿ ನಾವು ಇನ್ನೊಬ್ಬರಿಂದ ಪಡ್ಕೊಳ್ಳೋಕ್ಕಿಂತ ಇನ್ನೊಬ್ರಿಗೆ ನಾವು ಮಾಡಿದಾಗ ನಮಗೆ ಸಿಗುತ್ತಲ್ಲ ಒಂದು ಖುಷಿ ಅದು ಯಾವುದ್ರಲ್ಲೂ ಮೆ ಇಮ್ಮೆಷರಬಲ್ ಅಂತ ಇದು ನಿಜಾನೇ ಅದು ಈಗ ನೋಡಿ ಉದಾಹರಣೆಗೆ ನಾನು ವಿತ್ ಡ್ಯೂ ಯು ಆರ್ ಸ್ಟ್ರೋಲಿ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಆಲ್ ಆಫ್ ಯು ಪಾಪ ನನಗೇನಾಗುತ್ತೆ ಇದಕ್ಕೆ ಹಣ ಅಂತ ಶುರು ಮಾಡಿಬಿಟ್ರೆ ಈ ಥರ ವಿಜಯ ವಿದ್ಯೆನ ಹಂಚಿಕೆ ಈಗ ನಾನು ಒಬ್ಬ ಸೇವಕ ನನೀಗ ಆಫ್ಟ್ರ ಆಲ್ ನಾನು ತಾಯಿ ಹೇಳಿ ಒಂದು ಎರಡು ಅಕ್ಷರ ಕೊಟ್ಟಿರೋದು ವಿಷ್ಣುವಿನ ಅನುಗ್ರಹದಿಂದ ಇಡೀ ಪ್ರಪಂಚಕ್ಕೆ ನನಗೆ ಗೊತ್ತಿರೋದು ಎಷ್ಟು ಜನ ನನಗೆ ನೂರು ಕೋಟಿ ಜನಸಂಖ್ಯೆ ನನಗೆ ವ್ಯೂ ಮಾಡಲಿ ಅಥವಾ ನೂರು ಕೋಟಿನೂ ನನಗೆ ಎಂಥದ್ದು ಲೈಕು ಲೈಕು ಆಮೇಲೆ ಇನ್ನೊಂದೇನಿದೆ ಸಬ್ಸ್ಕ್ರೈಬ್ ಮಾಡದೆ ಎಷ್ಟು ಜನ ಮಾಡ್ತಾರೋ ನಮಗೆ ಅಂದ ಅಂಥವ್ರು ಸಂತೆ ಸ ಸಂತತಿ ಸಾವಿರವಾಗಲಿ ಆಗುತ್ತೆ ನಾವು ಆಲ್ ನಾವು ಈಗ ನೋಡಿ ಆಫ್ಟರ್ ಆಲ್ ನಾನು ನನಗೆ ಕಾಮ್ ಕಾಮನ್ನ ಹೊಂದಿಡುತ್ತೆ ನಾವು ಇದು ಆರಂಭ ಮಾಡಿರೋದೇನೆ ಏಪ್ರಿಲ್ನಲ್ಲಿ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಏಪ್ರಿಲ್ನಲ್ಲಿ ಎರಡು ತಿಂಗಳು ನಾವು ಕಾರಣಾಂತರದ್ದನ್ನ ನಿಲ್ಲಿಸಿದ್ದು ಅದೆಲ್ಲ ಕಮ್ ಇದು ಮಾಡ್ತು ಅಂದರೆ ನಾವು ಆಫ್ಟರ್ ಆಲ್ ನೈನ್ ಮಂತ್ಸ್ ನೈನ್ ಮಂತ್ಸ್ ಉದ್ ಇಟ್ ಈಸ್ ಇನ್ ದಿ ಟೆಂತ್ ಮಂತ್ ಇಷ್ಟಕ್ಕೆ ನಮಗೆ ಹದಿನಾರು ಸಾವಿರದ ಹತ್ತಿರ ಒಂದು ಇನ್ನೂರಿಪ್ಪ ಹತ್ತು ಜನ ಇನ್ನೂರಿಪ್ಪತ್ತು ಜನ ಬೇಕಾದಷ್ಟು ನಮಗೆ ಇದು ನಾವು ಒಂದೊಂದು ಇಟ್ಸ್ ಎ ನಂಬರ್ ಅಷ್ಟೇ ಹ್ಯಾಪಿನೆಸ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ಅಂದಾಗೆ ಇಟ್ ಇಸ್ ಜಸ್ಟ್ ಎ ನಂಬರ್ ನಾಟ್ ವಿ ಶುಡ್ ನಾಟ್ ಗೋ ಬೈ ಅಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಈ ದಾಸ್ಯದಲ್ಲಿ ನಾವು ದಾಸ್ಯತನ ಒಬ್ಬ ಮನುಷ್ಯ ಆಲ್ವೇಸ್ ನನ್ನನ್ನು ಎಲ್ಲರೂ ಕೇಳ್ಕೊಳ್ಳೋದು ಈ ಅದರಲ್ಲೂ ಶ್ರೀವೈಷ್ಣವ ಪಂಥವದಲ್ಲಿ ಒಂದು ಹೇಳ್ತಾರೆ ನನ್ನ ದಾಸನ 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 ದಾಸ ಮಾಡಿಕೊ ಅಂತ ನೋಡಿ ಎಷ್ಟು ಅಂದರೆ ಅದರ ರುಚಿ ನಾವು ಮಾಸ್ಟರ್ ಆಗೋಕ್ಕಿಂತ ದಾಸ್ಯತನದಲ್ಲೇ ಇರೋದು ಬಟ್ ವೆನ್ ವಿ ವರ್ ರೂಲ್ಡ್ ಬೈ ಬ್ರಿಟಿಷರ್ಸ್ ಅವಾಗ ಆ ದಾಸ್ಯತೆಯನ್ನು ಮುಕ್ತಿ ಮಾಡೋಕ್ಕೋಸ್ಕರ ಮಹಾತ್ಮ ಗಾಂಧಿ ಅಂಥವರು ಅವರ ಅವತಾರ ಆಯಿತು ಆ ದೃಷ್ಟಿನಲ್ಲಿ ಬಟ್ ಇಲ್ಲಿ ದಿ ಯೂನಿವರ್ಸಲ್ ಗಾಡ್ ಮದರ್ ನೇಚರ್ಗೆ ನಾವು ಯಾವಾಗಲೂ ಫಾರ್ ಆಲ್ವೇಸ್ ವಿ ಶುಡ್ ಬಿ ಗ್ರೇಟ್ಫುಲ್ ಪರಿಚಾರಿಕೆ ಅಂತ ಪರಿಚಾರಕರು ಅಂತ ಒಂದು ಆ ಒಂದು ವರ್ಗವೇ ಇತ್ತು ನಮ್ಮ ದೇವಸ್ಥಾನಗಳಲ್ಲಿ ಒಂದು ಈಗ ಹೇಗೆ ನಾವು ಜ ಮ್ಯಾನೇಜರು ಹೆಡ್ ಕ್ಲರ್ಕು ಸ್ಪೆಷಲಿಸ್ಟ್ ಅನ್ನೋದು ಹಾಗೆ ಒಂದು ವರ್ಗ ಪರಿಚಾರಕೆಯಿಂದ ಅವ್ರು ಏನು ಮಾಡ್ತಾಯಿದ್ದರು ಪರಿಚಾರಕೆಯಿಂದ ನನಗೂ ಗೊತ್ತಿರಲಿಲ್ಲ ಬರೋಕ್ಕೆ ಮುಂಚೆ ದೇವರನ್ನೆಲ್ಲ ಉಪಕರಣಗಳೆಲ್ಲ ಇರುತ್ತಲ್ಲ ಅವುಗಳನ್ನೆಲ್ಲ ತೊಳೆದು ಆಮೇಲೆ ನೈವೇದ್ಯಕ್ಕೆ ಮಾಡೋರು ಅದನ್ನೆಲ್ಲ ಅಚ್ಚುಕಟ್ಟಾಗಿಟ್ಟು ನಾವು ತೀರ್ಥದ ಬಟ್ಲು ಆಮೇಲೆ ದೇವ್ರುಗಳಿಗೆ ಬಟ್ಟೆ ಇರುತ್ತಲ್ಲ ಧರಿಸೋದು ಅದನ್ನೆಲ್ಲ ಮಡಿ ಮಾಡಿಡೋದು ಹಿ ಅದು ಎಷ್ಟು ಖುಷಿ ಇತ್ತೆ ಅಂತ ಅವ್ರು ಹೇಳೋರು ನಾನು ಏನು ಮಾಡ್ತಿದ್ದೀನಿ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಏನು ಆನಂದವಾಗಿ ಹೇಳೋರು ಗೊತ್ತಾ ಎಲ್ಲ ಶುದ್ಧ ಮಾಡ್ತಾ ಇದ್ದೀನಿ ಸ್ಥಳನ ಈಗ ನಾವು ಕರಾರಾಗೋಸ್ಕರ ದೇವಸ್ಥಾನನ ಶುದ್ಧ ಮಾಡೋಕ್ಕೆ ನೋಡ್ತಾ ಇದ್ದೆ ಫೀ ಅಂತ ಇದನ್ನೆಲ್ಲ ಕೆಮಿಕಲ್ಸ್ ಇಟ್ಕೊಂಡು ಪಾಪ ದೇವ್ರ ಮುಖಕ್ಕೆಲ್ಲ ಕೆಮಿಕಲ್ಸ್ ಹೊಡಿತಾ ಇದ್ದೆ ನೋಡಿ ಎಂಥ ಆಗ ಇದು ದಾಸ್ಯದ ಒಂದು ಸ್ವರೂಪ ಇವೆರಡನ್ನು ನಾವು ಈ ಸಂಚಿಕೆಯಲ್ಲಿ ಯಾಕೆಂದರೆ ಇನ್ನು ಮುಂದಿನದು ಒಂಬತ್ತು ನಿನ್ನೆಷ್ಟಿದೆ ಇವರೇ ಟೈಮು ಇನ್ನು ಈಗ ಯಾಕೆಂದರೆ ನಾವು ಈ ಆರುನೂರ ಐವತ್ತೆಂಟನೆಯ ಈ ಮಹಾಸಂಚಿಕೆ ಪಾರ್ಟ್ ಇಪ್ಪತ್ತೇಳು ಇದು ವಿಶೇಷ ಮಾಹಿತಿಯಲ್ಲಿ ಮುಂದೆ ಹೆಡ್ ಚೇಂಜ್ ಮಾಡ್ತೀನಿ ನವವಿಧ ಭಕ್ತಿ ಅಂತ ಇಟ್ಕೊಳ್ಳೋಣ ನವವಿಧ ಭಕ್ತಿ ಅಂತ ಈಗಾಗಲೇ ಎರಡಕ್ಕೆ ಮಾಡಿದ್ದೀನಿ ಇನ್ನೊಂದು ಬರ್ತಾಯಿತ್ತು ಮಾಡಿಲ್ಲ ನಿಮ್ಮ ಸೂಚನೆ ಪ್ರಕಾರ ನವವಿಧ ಭಕ್ತಿ ಮತ್ತು ವಿಶೇಷ ಮಾಹಿತಿ ವಿಷ್ಣು ಸಹಸ್ರನಾಮದ ಅಂಗವಾಗಿ ಅಂತ ಒಂದು ಸಬ್ ಹೆಡ್ ಕೊಟ್ಟು ಸುಮ್ಮನೆ ಇದುವರೆಗೂ ಸುಮಾರು ಒಂದು ಎಂಬತ್ತೆಂಟು ಸಂಚಿಕೆಗಳು ಬರೀ ವಿಷ್ಣು ಮಾನಸಿಕ ಚಿಕಿತ್ಸೆಯಿಂದ ಆರಂಭ ಆಗೋಗ್ಬಿಟ್ಟಿದೆ ಅದೇ ಕೊಟ್ಕೊಂಬರೋದ್ರಿಂದ ನಂಬರ್ ಕೊಡ್ತೀರ ಸ ಸ್ವಲ್ಪ ಸಬ್ ಹೆಡ್ನಲ್ಲಿ ಇನ್ನೊಂಚೂರು ಕೊಟ್ಟರೆ ನಾವು ಈ ನವವಿಧ ಭಕ್ತಿ ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದೊಂದು ಬರ್ತಾಯಿದೆ ಅಂತ ಪಾಪ ಆದ್ದರಿಂದ ಅದನ್ನು ಈಗ ನಾವು ದಾಸ್ಯರು ಸು ದಾಸ್ಯರಾಗಿರೋಣ ಎಲ್ಲರೂ ಒಂದು ಸ್ವಲ್ಪ ಮುಂದಿನ ಸಂಚಿಕೆ ಬರೋವರಿಗೆ ಈ ಹನುಮಂತನಂತೆ ನಾವು ಮಹಾ ಶ್ರೀರಾಮನ ಅವತಾರದಾಯಿ ಈ ವಿಷ್ಣುವಿನ ಏಳನೇ ಅವತಾರನೇ ರಾಮಾವತಾರ ಅದರಲ್ಲಿ ಹನುಮಂತನ ನಾವು ಉದಾಹರಿಸಿದ್ದೀವಿ ಇನ್ನು ಮುಂದೆ ಮುಂದಿನ ಒಂದು ನವವಿಧ ಭಕ್ತಿಯಕ್ಕೆ ಹೋಗೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ಕೂಡ ವಿರಮ ನಮಸ್ಕರಿಸಿ ವಿರಮಿಸ್ತೇನೆ ಇದು ಆರುನೂರ ಐವತ್ತೆಂಟನೇ ಮಹಾಸಂಚಿಕೆಗೆ ಮಂಗಳ ಪಾರ್ಟ್ ಇಪ್ಪತ್ತೇಳಕ್ಕೆ ಆರುನೂರ ಐವತ್ತೊಂಬತ್ತನೇ ಮಹಾಸಂಚಿಕೆಯಲ್ಲಿ ನವವಿಧ ಭಕ್ತಿಯಿಂದ ದಾಸ್ಯದ ಸ್ಥಾನದಲ್ಲಿದ್ದು ಭೇಟಿ ಮಾಡೋಣ ನಮಸ್ಕಾರ